ಸುಜಿ ಅಳಬಡ ಕಣೆ ಒಂದೊಂದು ಸಾರಿ ಹೀಗಾಗುತ್ತೆ ಹಲೋ ನಾನು ಅಳ್ತಿದ್ದೀನಾ ನೀನೇ ಹೇಳಿ ಅಳಿಸಬೇಡ ಒಂದೊಂದು ಸಾರಿ ಹೀಗಾಗುತ್ತೆ ಅಂತ ನನಗೂ ಗೊತ್ತಿದೆ ಗುಡ್ ಸುಜಿ ನಿನಗೆ ಇಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಎಷ್ಟು ನೀಟಾಗಿ ಸಿಚುಯೇಷನ್ ಹ್ಯಾಂಡಲ್ ಮಾಡಿದೆ ನೋ ಟಿಯರ್ಸ್ ನೋ ಡ್ರಾಮಾ ಗುಡ್ ಐ ಆಮ್ ಪ್ರೌಡ್ ಆಫ್ ಯು ನಿಮಗೆ ಇದೆಲ್ಲ ಮೊದಲೇ ಗೊತ್ತಿತ್ತಾ ಅಲ್ಲ ನನಗೆ ಒಂದು ಮಾತು ಹೇಳಿದ್ರೆ ನಾನೇ ಹ್ಯಾಂಡಲ್ ಮಾಡ್ತಿದ್ನಲ್ಲ ನೀನು ಯಾಕೆ ರಿಸ್ಕ್ ತಗೊಂಡೆ ಪ್ಲೀಸ್ ನಿಮಗೆ ಹೇಳಿರಲಿಲ್ಲ ಅಂತ ಬೇಜಾರಾಗಬೇಡ ಯಾರಿಗೂ ಕನ್ಫರ್ಮ್ ಆಗಿರಲಿಲ್ಲ ಹಾಗಾಗಿ ಕೊನೆ ಮೂಮೆಂಟ್ ತನಕನು ಒದ್ದಾಟ ಆಗೋಯ್ತು ಭವಿಷ್ ತಂದೆ ಬೇರೆ ಟೆರರ್ ನೋಡು ಹೇಗೆ ಕೂಗಾಡ್ತಿದ್ದಾರೆ ಅಂತ ನೋಡಪ್ಪ ಒಳ್ಳೆ ಹುಡುಗ ಒಳ್ಳೆ ಸಂಬಂಧ ಅಂತ ಹೇಳಿ ಇವತ್ತನ್ನ ಹಳ್ಳಕ್ಕೆ ತಳ್ಳಿಬಿಡ್ತಿದ್ರಿ ಅವಸರ ಅಂದ್ರೆ ಅವಸರ ನನ್ನ ಮಾತಾಡೋಕೂ ಬಿಡ್ತಿರಲಿಲ್ಲ ನೋಡಿ ಒಳಗನೋರ್ ಮಾಡದೇ ಇರೋ ಕೆಲಸನ ಭುವಿಯರು ಹೊರಗಡೆ ನಿಂತ್ಕೊಂಡೆ ಮಾಡಿದ್ರು ಇವತ್ತು ಭುವಿಯರಿಂದ ನನ್ನ ಲೈಫ್ ಉಳಿತು ಥ್ಯಾಂಕ್ಸ್ ಭುವಿಯರ ನನಗೆ ಯಾಕೆ ಧನ್ಯವಾದ ಹೇಳ್ತೀಯಾ ಪರಿಸ್ಥಿತಿನ ನಿಭಾಯಿಸಿದವಳು ನೀನು ಇಷ್ಟು ಚೆನ್ನಾಗಿ ಮಾತಾಡಿದೆ ನೋಡು ನಿನ್ನ ಸಮಾಧಾನ ನನಗೆ ಇಷ್ಟ ಆಯ್ತು ನನ್ನ ಕಡೆಯಿಂದಲೂ ಥ್ಯಾಂಕ್ಸ್ ಭುವಿ ನನ್ನ ಕಡೆಯಿಂದಲೂ ಥ್ಯಾಂಕ್ಸ್ ಟೀಚರ್ ನಂಗ ಮೊದಲೇ ಹೇಳಿಲ್ಲ ಅನ್ನೋದು ಒಂದು ಇದೆ ಇರ್ಲಿ ಆಮೇಲೆ ನೋಡ್ಕೊಳ್ಳೋಣ ಓಹೋ ಹಾಗಿದ್ರೆ ಇದೆಲ್ಲ ಹೊರಗ್ನೋರ್ದ ಕಿತಾಪತಿ ಅಂತ ಆಯ್ತಲ್ಲ ಮೊದಲೇ ಮಾತಾಗಿತ್ತು ತಾನೆ ಮನೆಯವರು ಅಷ್ಟೇ ಇರಬೇಕು ಹೊರಗ್ನೋರ್ ಬರಬಾರದು ಅಂತ ಮತ್ತೆ ಈ ಭುವಿ ಅನ್ನೋರು ಯಾಕೆ ಬರಬೇಕು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ಕೆಲಸದವರಿಗೆ ಇಲ್ಲೇನ್ ಕೆಲಸ ನಮ್ಮ ಫ್ಯಾಮಿಲಿ ವಿಷಯಕ್ಕೆ ತಲೆ ಯಾಕೆ ಹಾಕಬೇಕು ಓ ಇವಾಗ ಬಾಯಿ ಬಂತು ನಿಮಗೆ ಇವಳು ಇರಲಿಲ್ಲ ಅಂದಿದ್ರೆ ನಮ್ಮ ಸುತ್ತಿ ಜೀವನ ಹಾಳಾಗಿರೋದು ನಿಮ್ಮನ್ನ ಬಿಟ್ಟಿದ್ರೆ ಆ ಮೋಸಗಾರ ಕಡೆಯವರು ನಿನ್ನ ಹುಡುಗಿ ನೋಡಿ ಇವತ್ತು ಎಂಗೇಜ್ಮೆಂಟ್ ನಾಳೆ ಮದುವೆ ಅಂತ ಆಗಿರೋರು ಆಮೇಲೆ ನಮ್ಮ ಹುಡುಗಿ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ಎಳೆದ್ವಿ ಅಂತ ನಾವೇ ಸಂಕಟ ಅನುಭವಿಸಬೇಕಿತ್ತು ಇಷ್ಟಾದರೂ ಹುಡುಗ ಮೋಸ ಮಾಡಿದಾನೆ ಅಂತ ಒಂದು ಮಾತು ಹೇಳ್ತಾ ಇಲ್ಲ ಅಲ್ವಾ ನೀವೇ ಅಂತ ತಂದೆ ಚಿಕ್ಕಪ್ಪ ಇದನ್ನ ಭುವಿಯರ್ ಎಕ್ಸ್ಪೋಸ್ ಮಾಡಿಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ನಿಮಗೆ ಗೊತ್ತಾ ಸುಚಿ ಲೈಫ್ ಹಾಳಾಗಿರೋದು ಅರ್ಥ ಮಾಡ್ಕೊಳ್ಳಿ ಹರ್ಷ ನಿನಗೆ ಏನಾಗಿದೆ ನೀನು ನಂಬ್ತಿಯಲ್ಲ ಈ ಭುವಿ ಏನೋ ಕಿತಾಪತಿ ಮಾಡಿದೆ ಇದೆಲ್ಲ ನಡೆಯಲ್ಲ ಇದರ ಹಿಂದೆ ಏನೋ ಇದೆ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ಯಾವುದೋ ಹುಡುಗಿ ಬಂದು ನಾಟಕ ಆಡಿದ್ಲು ಎಂಗೇಜ್ಮೆಂಟ್ ಮುರಿತು ಇವರು ಕಿತಾಪತಿ ಎಲ್ಲ ಆಚೆ ಬರಲೇ ಇಲ್ಲ ಯಾವತ್ತಾದರೂ ಒಂದಿನ ಗೊತ್ತಾಗುತ್ತೆ ಕಂಡುಹಿಡಿತೀನಿ ಕಂಡುಹಿಡಿಲಿಲ್ಲ ಅಂದ್ರೆ ನಾನು ಸುದರ್ಶನೇ ಅಲ್ಲ ಬಂಗಾರದಂತ ಸಂಬಂಧ ಆಗಿತ್ತು ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡಿದ್ರು ಮಧ್ಯೆ ಬಂದು ನನ್ನ ಮಗಳ ಕಿವಿಲಿ ಏನೋ ತುಂಬಿ ಮದುವೆ ಮುರಿದು ಬಿಟ್ಟಿಯಲ್ಲ ಮನೆ ಮುರ್ಕಿ ಇಷ್ಟೆಲ್ಲ ನೀರು ಕುಡಿತಿದ್ರ ಮಾವ ನೀವೇ ಕುಡಿತಿರೋದ ಇಲ್ಲ ಅವಳು ಕುಡಿಸ್ತಿದಾಳ ನೋಡು ಹೇಗ ಅವಳಿಗೆ ಎಲ್ಲರೂ ಸಪೋರ್ಟ್ ಅಂತ ನೋಡು ನನ್ನ ಮಗಳು ಬುದ್ಧಿ ಇಲ್ಲಮ್ಮ ಚಿಕ್ಕವಳು ಅದಕ್ಕೆ ಅವಳು ಬಂದು ತಲೆ ತಿರುಗಿಸ್ಬಿಟ್ಳು ಮಗಳು ಇನ್ನೂ ಕಲಿಬೇಕಾಗಿರೋದು ತುಂಬಾ ಇದೆ ನಾನು ನೀರು ಕುಡಿಸ್ತೀನಿ
ಒಳ್ಳೆ ಸಂಬಂಧ ಕಲ್ಲು ಹಾಕಿ ಮನೆಯವರೆದುರು ಹೇಗೆ ದೊಡ್ಡ ಹೀರೋಯಿನ್ ಆಗಿದ್ದಾಳೆ ನೋಡು. ಭುವಿ ಹೀರೋಯಿನ್ನೇ ಮಾವ. ಎಲ್ಲಾ ಸಿನಿಮಾಗೂ ಹೀರೋ ಹೀರೋಯಿನ್ ಇದ್ದಾಗೆ ವಿಲನ್ ಇರ್ತಾರೆ. ವೇಟ್ ಮಾಡಿ, ಕಾಟ ಶುರುವಾದ್ರೆ ಹಾಗ್ ಹೀಗ್ ಶುರುವಾಗಲ್ಲ. ಅಂದ್ರೆ ಏನ್ ಮಾಡ್ಬೇಕು ಅಂತಿದ್ಯಾ? ಮದುವೆ ನಿಲ್ಲೋ ಪ್ರೋಗ್ರಾಮ್ ಇವಾಗ ಶುರುವಾಗಿದೆ. ಇದನ್ನ ಪ್ರಾಕ್ಟೀಸ್ ಮ್ಯಾಚ್ ಅಂದ್ಕೊಳ್ಳಿ. ನಿಜವಾದ ಮ್ಯಾಚು ಮುಂದೆ ಬರೋದಿದೆ. ಆ ಮ್ಯಾಚ್ಗೆ ಹೇಗಾದ್ರೂ ಮಾಡಿ ಮಳೆ ತರಿಸ್ಬೇಕು. ಮದ್ವೆ ಪರ್ಮನೆಂಟ್ ಆಗಿ ನಿಂತೋಗ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತೀರಿ. ನಿನ್ನ ಮನೆ ಕರೆಸ್ಕೊಂಡಿದ್ದು ಯಾಕೆ ಅಂತ ಗೊತ್ತಾಯ್ತಾ? ಇಬ್ರನ್ನು ಕೇಳೋಣ ಅಂತ ಒಟ್ಟಿಗೆ ನಿಲ್ಲಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಇವಾಗ ಇಷ್ಟೆಲ್ಲ ಆಗೋಯ್ತಲ್ಲ, ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬೇಕು. ನಿಮ್ಮ ಪ್ರಕಾರ ಇನ್ನೆಷ್ಟು ದಿನ ಕಾಯ್ಬೇಕು? ನನ್ಗೇನು ಕಾಯ್ಬೇಕು ಅಂತ ಇಲ್ಲ, ಟೀಚರ್ ಹೂ ಅಂದ್ರೆ ಸಾಕು. ನನಗಂದು ತುಂಬ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ. ಸಾರಿ, ಫ್ರಸ್ಟ್ರೇಷನ್ ಅಂತ ಹೇಳಿದೆ, ಹತಾಶೆ ಅಂತ ಹೇಳ್ಬೇಕಿತ್ತ? ನಾನು ತಡೆದಿದ್ದು ಅದಕ್ಕಲ್ಲ ಅಮ್ಮ, ವಿಷಯ ಸ್ವಲ್ಪ ಸೂಕ್ಷ್ಮವಾಗಿದೆ. ವರು ನನ್ನ ಗೆಳತಿ, ಅವಳಿಗೆ ನಾನಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ನನಗೂ ಅವಳು ಅಂದರೆ ಇಷ್ಟ. ಅವಳು ಹರ್ಷ ಅವ್ರನ್ನ ಪ್ರೀತಿಸಿದ ವಿಷಯ ನಿಮಗೆ ಗೊತ್ತೇ ಇದೆ. ನನ್ನ ವರು ಗೆಳೆತನ ಇವತ್ತು ನೆನ್ನೆದಲ್ಲ, ನಾನು ಅವಳಿಗಾಗಿದ್ದೀನಿ, ನನ್ನ ತೊಂದರೆಯಲ್ಲಿ ಅವಳು ಆಗಿದ್ದಾಳೆ. ಈಗ ಅವಳ ಮನಸ್ಸು ನೋಯಿಸ್ದೆ ಈ ವಿಷಯನ ಹೇಗೆ ಹೇಳಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ಅರ್ಥ ಆಗುತ್ತೆ, ಆದರೆ ಇವತ್ತಲ್ಲ ನಾಳೆ ಹೇಳಲೇಬೇಕಲ್ಲ. ನಾಳೆ ಹೇಳ್ಬಹುದು ಅಂದ್ರೆ ಇವತ್ತೇ ಹೇಳ್ಬಹುದಲ್ವಾ? ಆದರೆ ಒಂದ್ಸಲ ಹಸಿರುಪೇಟೆಗೆ ಹೋಗಿ ಬಂದ್ಬಿಡ್ತೀನಿ, ಬಂದ್ಮೇಲೆ ಮಾಡೋ ಮೊದಲನೇ ಕೆಲಸನೇ ಇದು. ಇಷ್ಟು ದಿನ ಕಾದಿದ್ದೀವಿ, ಇನ್ನೊಂದು ವಾರ ಕಾಯೋಣ. ನಾನು ತಯಾರಿ ಮಾಡ್ಕೋಬೇಕು, ಒಂದಷ್ಟು ವಸ್ತುಗಳನ್ನ ಕೊಂಡ್ಕೋಬೇಕು. ಅದ್ರ ಮಧ್ಯೆ ಬರೋ ವಿಷಯ ಇಟ್ಕೊಳ್ಳೋದು ಬೇಡ ಅನ್ಸುತ್ತೆ. ಮೊನ್ನೆ ಹೋಗಿದ್ರಲ್ವಾ? ಹಾ, ಈಗ ಬಿಂದು ವಿಷಯಕ್ಕೆ ಹೋಗ್ಬೇಕಾಗಿದೆ. ಇದು ಮೊದಲೇ ನಿರ್ಧಾರ ಆಗಿತ್ತು, ಅಜ್ಜಿಗೆ ಹುಷಾರಿಲ್ಲದೆ ಇರೋದ್ರಿಂದ ತಡ ಆಯ್ತು. ಸರಿ, ಹೋಗಿ ಬಂದ್ಮೇಲೆ ಆದಷ್ಟು ಬೇಗ ಗಟ್ಟಿ ಮನಸ್ಸು ಮಾಡಿ ಹೇಳ್ಬಿಡು. ಈ ವಿಷಯದಲ್ಲಿ ತಡ ಮಾಡದಷ್ಟು ವಿಷಯ ಬದಲಾಗಲ್ಲ, ಹೇಳಲೇಬೇಕು. ನಾನು ಬರ್ತೀನಮ್ಮ. ನೋಡಿದ್ಯಮ್ಮ ಅವಳಿಗೆ ಎಷ್ಟು ಬೆಲೆ ಅಂತ? ಹೆಚ್ಚು ಕಮ್ಮಿ ದೊಡ್ಡದ್ದೇ ಅಷ್ಟೇ ಅಥಾರಿಟಿನಲ್ಲಿ ಒಂದು ಮದುವೆ ನಿಲ್ಲಿಸ್ಬಿಟ್ಲು. ಅಧಿಕಾರ ಈಗಲೂ ನಿಮ್ಮ ಮತ್ತೆದೆ, ಆದರೆ ನಿಮ್ಮ ಮತ್ತೆ ಅವಳ ಮಾತು ಕೇಳ್ತಿರೋದ್ರಿಂದ ಅಧಿಕಾರ ಅವಳದೇ ಅಂತ ಅನ್ನಿಸ್ತಿದೆ ಅಷ್ಟೇ. ಎಲ್ಲ ಒಂದೇ ಅಲ್ವಮ್ಮ, ಭುವಿ ನಂಗೆ ಬಾಸ್ ಆಗಿ ಬರ್ತಾಳೆ ಅಂದರೆ ನಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ತುಂಬ ಇನ್ಸಲ್ಟಿಂಗ್ ಅನ್ನಿಸ್ತಿದೆ. ಹೇಗೆ ನಡೆಸ್ಕೊಂಡಿದ್ದೀನಿ ಗೊತ್ತಾ? ಇವಾಗ ಅವಳೇ ನಂಗೆ ಬಾಸ್ ಅಂತೆ, ಅವಮಾನ ಅಲ್ವಾ? ಅದಕ್ಕೆ ಅಧಿಕಾರ ಇರುವಾಗ ಜನರ ಜೊತೆ ಚೆನ್ನಾಗಿದ್ಬಿಡ್ಬೇಕು. ನಿನ್ಗಿಂತ ವಿಷಯದಲ್ಲೆಲ್ಲ ಸ್ವಲ್ಪ ದಟ್ಟನ ಕಣೆ, ಅಧಿಕಾರ ಸಿಕ್ಕಿದ ತಕ್ಷಣ ಮೆರಿತೀಯ. ಇವಾಗಿಂಥವೆಲ್ಲ ಬಂದು ಸುತ್ತಕೊಳ್ಳುತ್ತೆ, ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿರ್ಬೇಕು ಕಣೆ. ನಾವು ಮಾಡೋದನ್ನ ತಣ್ಣಗೆ ಹಿಂದಿಂದ ಮಾರ್ತಿರ್ಬೇಕು. ಹೋಗ್ಲಿ, ಈಗಲೂ ಇನ್ನ ಅವಮಾನ ಆಗಿಲ್ಲ, ಅದನ್ನ ತಡೆಯೋ ಶಕ್ತಿ ನಿನ್ಗಿದೆ. ಏನೋ ಗೊತ್ತಿಲ್ಲ ಮಮ್ಮ, ನಂಗೆ ನಂಬಿಕೆನೆ ಹೊರಟೋಗ್ತಿದೆ. ಭುವಿ ನಿನ್ ಎದುರಾಳಿ ಅಂತ ಗೊತ್ತಾಗಕ್ ಮುಂಚೆನೆ ನಿನ್ ಎಲ್ಲ ಟೆಕ್ನಿಕ್ಕು ಬುದ್ಧಿವಂತಿಕೆನ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ಯ, ಅದಕ್ಕೆ ಹೀಗಾಗ್ತಿರೋದು. ಹೀಗೆ ಬೇರೆ ದಾರಿ ಇಲ್ಲ, ನೀನು ಯುದ್ಧನ ಹೊಸದಾಗಿ ಶುರು ಮಾಡಬೇಕು. ಈ ಮನೆಗೆ ಭುವಿ ಇನ್ನೂ ಸೊಸೆಯಾಗಿ ಬಂದಿಲ್ಲ,
ಇನ್ನೊಂದು ಸೌಪರ್ಣಿಕ ಬದುಕೊಂಡಿದ್ದಾಳೆ. ಆದ್ರೆ ಈ ಸೌಪರ್ಣಿಕನ ಈಗಲೂ ಒಂದ್ ಕೈ ನೋಡ್ಕೋಬಹುದು. ಅಕ್ಕ, ನಾವೇನು ಅಮೆರಿಕಾದಿಂದ ಹೋಗ್ತಿದ್ದೀವಾ? ಯಾಕೆ? ಮತ್ತೆ ಪ್ರತಿ ಸಲ ಊರಿಗೆ ಹೋಗುವಾಗ ಅಜ್ಜಿಗೆ ಅಮ್ಮಗೆ ಏನಾದ್ರೂ ತಗೊಂಡು ಹೋಗ್ಲೇಬೇಕಾ? ಛೇ, ಏನೇ ನೀನು ಹೀಗೆಲ್ಲ ಮಾತಾಡ್ತೀಯ? ಏನಾದ್ರೂ ತಗೊಂಡು ಹೋಗ್ಬೇಕಾದ್ರೆ ಪ್ರೀತಿಯಿಂದ ತಗೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ಅದ್ಯಾಕೆ ಇದ್ಯಾಕೆ ಅನ್ಬಾರ್ದು. ಅಪ್ಪ, ಅವ್ರಿಗೂ ನಮ್ಮನ್ನ ಬಿಟ್ರೆ ಯಾರಿದ್ದಾರೆ? ನಮಗೂ ಅವ್ರನ್ನ ಬಿಟ್ರೆ ಯಾರಿದ್ದಾರೆ? ಹಲೋ, ಅವರಿಗೆ ನಿನ್ನ ಬಿಟ್ರೆ ನಾನಿದ್ದೀನಿ. ಅಜ್ಜಿಗೆ ಅಮ್ಮಂಗೆ ಮಗಳು ಮೊಮ್ಮಗಳು ಅಂದ್ರೆ ನಾನು ಮತ್ತೆ ಪ್ರೀತಿ ಅಷ್ಟೇ. ನೀನು ಅವ್ರನ್ನ ಬಿಟ್ಟಿರೋದನ್ನ ಕಲ್ತ್ಕೋ. ಸುಮ್ಮನೆ ಮನೆ ಮನೆ ಅಂತ ಜೀವ ಬಿಡ್ಬೇಡ. ತಗೋ ಇದನ್ನ ನೋಡು, ಹೇಗಿದೆ ಅಂತ ನೋಡಿ ಹೇಳು. ನನಗೆ ಇನ್ ಯಾವುದೂ ಅಲ್ಲ ಅಕ್ಕ, ಅಜ್ಜಿಗೋಸ್ಕರ ಈ ಸ್ವೆಟರ್ ತಗೊಂಡಿಲ್ಲ, ಅದೇ ನನಗೆ ಹೊಟ್ಟೆ ಉರಿತಿರೋದು. ಸ್ವೆಟರ್ ಏನೋ ಚೆನ್ನಾಗೇ ಇದೆ, ಆದ್ರೆ ಇದ್ರ ರೇಟ್ ನೋಡಿದ್ಯಾ? ಇಷ್ಟೊಂದು ಕಾಸ್ಟ್ಲಿ ಅಕ್ಕ, ಸ್ವಲ್ಪ ಚೀಪ್ ಆಗಿರೋ ತಗೋಬಾರ್ದಾ? ಅಲ್ಲೇ ಹೇಳಿದ್ರೆ ಕೇಳಲಿಲ್ಲ ನೀನು. ಈಗಲೂ ಕಾಲ ಮಿಂಚಿಲ್ಲ, ಬಾ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದ್ಬಿಡೋಣ. ಜಿಪ್ಣಿ ತರ ಆಡ್ಬೇಡ ಬಿಂದು, ನಾನು ದುಡಿತಾ ಇದ್ದೀನಿ, ನೀನು ದುಡಿತಾ ಇದೀಯಾ, ಇಬ್ರು ಸೇರಿ ಅಜ್ಜಿಗೊಂದು ಸ್ವೆಟರ್ ತಗೊಂಡು ಹೋಗಕ್ಕಾಗಲ್ವಾ? ಬೆಳಗ್ಗೆ ಪಾಪ ಗಡಗಡ ಅಂತ ನಡೀತಾ ಇರ್ತಾರೆ, ಬೆಂಕಿ ಎಲ್ಲಿದೆ ಅಂತ ಬೆಳಗ್ ಬೆಳಗ್ಗೆ ಹುಡುಕ್ತಾ ಇರ್ತಾರೆ. ಚಳಿಗಾಲದಲ್ಲಿ ಈ ತರ ಬೆಚ್ಚಗೆ ಸ್ವೆಟರ್ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಪಾಪ ಗೀಪ ಇರ್ಲಿ, ಇಷ್ಟೊಂದು ಕಾಸ್ಟ್ಲಿ ಸ್ವೆಟರ್ ಬೇಡ ಅಕ್ಕ, ಬೇರೆ ತಗೊಂಡ್ಬರೋಣ ಬಾ. ಈಗ ತಂದಾಗಿದೆಯಲ್ಲ ಬಿಡು ಬಿಂದು. ಪಾಪ ಹಾಗೆಲ್ಲ ಅನ್ಬೇಡ್ವೆ, ಇನ್ನು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಒಳ್ಳೆ ಸ್ವೆಟರ್ ತಗೊಂಡು ಹೋಗೋಣ. ಎಷ್ಟು ದಿನನೂ ಇರಲ್ಲ ಅನ್ನೋ ಕಾರಣಕ್ಕೆ ಕಡಿಮೆ ರೇಟಿನ ಸ್ವೆಟರ್ ಸಾಕು ಅಂತ ಹೇಳ್ತಿರೋದು. ಸುಮ್ಮನೆ ನನ್ನ ಮಾತು ಕೇಳಕ್ಕ, ಈಗ ತಂದಾಯ್ತಲ್ಲ ಬಿಡು, ಸುಮ್ಮನೆ ಇರು ನೀನು. ನಾನು ಸುಮ್ಮನೆ ಇರ್ತೀನಿ ಈಗ, ಆದ್ರೆ ಈ ಸ್ವೆಟರ್ ಮೇಲೆ ನಿನಗೆ ಬೈಗುಳ ಬೀಳದೆ ಇದ್ರೆ ನನ್ನ ಹೆಸರು ಬಿಂದುನೇ ಅಲ್ಲ ನೋಡ್ತಾ ಇರು. ಅಜ್ಜಿ ಏನು ಬೈಯಲ್ಲ ಕಣೆ, ಅವ್ರ ಪಾಲಿಂದಲ್ಲ ನೀನೇ ಬೈದಾಗಿದೆ, ಕೊಡು. ಹೇಳಿ ಮೇಡಮ್, ಬರೋಕ್ ಹೇಳಿದ್ರಿ. ನಿನಗೊಂದು ಪ್ರಶ್ನೆ ನಾನು ನೇರವಾಗಿ ಕೇಳಬೇಕು. ಕೇಳಿ ಮೇಡಮ್. ಹರ್ಷನ್ ಬಗ್ಗೆ ಕನಸು ಕಾಣೋದನ್ನ ಬಿಟ್ಟಿದೀಯಾ ತಾನೆ? ಅದು ನನ್ನ ಪರ್ಸನಲ್ ಪ್ರಶ್ನೆ ಮೇಡಮ್. ಆದರೆ ಅವನು ನನ್ನ ಮಗ. ಏನಾಯ್ತು? ಹರ್ಷ ಅವ್ರಿಗೆ ನನ್ನ ಮೇಲೆ ಇಷ್ಟ ಇಲ್ಲದೆ ಇರಬಹುದು, ಆದರೆ ಅವರನ್ನು ನಾನು ಹೀರೋ ಅಂತ ಆರಾಧನೆ ಮಾಡ್ತಿದ್ದೀನಿ. ಅರೆ ಫ್ರೆಂಡ್ಶಿಪ್ ಅಂದಾಗ ಒಪ್ಕೊಂಡಿದ್ದೀನಿ. ನನ್ನ ಮನಸ್ಸಲ್ಲಿ ಅವ್ರಿಗೆ ಇನ್ನೂ ಜಾಗ ಇದೆ. ಅವ್ರ ಬಗ್ಗೆ ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ ಅನ್ಕೊಂಡಿದ್ದೀನಿ. ಇದು ನನಗೆ ಮತ್ತು ನನ್ನ ಮೈಂಡ್ಗೆ ಸಂಬಂಧಪಟ್ಟಿರೋದು. ಅವ್ರ ಮದುವೆ ಆದಾಗ ಮಾತ್ರ ನನಗೆ ಅವ್ರ ಬಗ್ಗೆ ಕನಸು ಕಾಣೋದನ್ನ ನಿಲ್ಸೋಕೆ ಸಾಧ್ಯ. ಅವನ ಮದುವೆ ಇಷ್ಟರಲ್ಲೇ ಆಗತ್ತೆ, ಅದು ನಿನಗೆ ಗೊತ್ತಿರಬೇಕಲ್ಲ. ಯಾರ ಜೊತೆ ಮೇಡಮ್? ನಾನೇ ಬಂದು ನಿನ್ನನ್ನು ಮದುವೆಗೆ ಕರೀತೀನಿ. ಸಾರಿ, ನಾನು ನಿಮ್ಮನ್ನು ಆ ಪ್ರಶ್ನೆ ಕೇಳಬಾರ್ದಾಗಿತ್ತು. ಆದರೆ ಅವರು ಯಾವಾಗಲೂ ನನ್ನ ಹೀರೋನೇ, ಒಳ್ಳೆ ಹುಡುಗಿನೇ ಆರ್ತಿರ್ತಾರೆ. ನಾನು ಹೊರಡ್ಲ ಮೇಡಮ್. ಹಾಗಿದ್ರೆ ಹುಡುಗನ ಮನೆ ಕಡೆಯವ್ರನ್ನ ಬರ ಕೇಳೋದಾ? ಕೊನೆ ಕ್ಷಣದಲ್ಲಿ ಆಫೀಸ್ ಕೆಲಸ ಬರಕ್ಕಾಗಲ್ಲ ಗಿರಕ್ಕಾಗಲ್ಲ ಅಂದ್ರೆ ಅವಮಾನ ಆಗುತ್ತೆ ಕಣೆ. ಅಮ್ಮ ಬರ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಬರ್ತಿದ್ದೀನಿ. ಇಲ್ಲಿ ನಿನಗೆ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ಇಲ್ಲಿ ನಂಗೊಬ್ಳು ಲೇಡಿ ಬಾಸ್ ಇದ್ದಾಳೆ, ಅವಳು ರಜೆ ಕೊಡಲ್ಲ, ನೀನ್ ಹೋಗ್ಬೇಡ ಅಂತ ಹೇಳಿದ್ರೆ ನನಗೂ ಬರ ಕಷ್ಟ ಆಗುತ್ತೆ. ನೀನ್ ನಮ್ಮಮ್ಮ, ಲೇಡಿ ಬಾಸ್ ಅಲ್ಲ, ನೀನಾದ್ರೂ ಸ್ವಲ್ಪ ಅರ್ಥ ಮಾಡ್ಕೋ. ನಾನ್ ಬರ್ದೆ ಹುಡುಗಿ ನೋಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆದ್ರೆ ಅವಮಾನ ಯಾಕೆ? ನಿಂದೊಂದೇ ಆಫೀಸು ಕಣೆ, ಬರೋ ಹುಡುಗನ್ಗೆ ಆಫೀಸ್ ಇಲ್ವಾ? ಅವ್ನ್ ಬರ್ತಾ ಇಲ್ವಾ? ನಾನು ಅದನ್ನೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಅವ್ನಿಗೇನು ಆಫೀಸ್ ಗಿಫೀಸ್ ಇಲ್ವಾ? ನನ್ನ ನೋಡಕ್ ಬರ್ತಿದ್ದಾನೆ ಅಂದ್ರೆ ಇನ್ನೂ ಹತ್ ಕಡೆ ಹೋಗ್ ಬಂದಿರ್ತಾನೆ ಅಲ್ವಾ? ಅವ್ನಿಗೇನ್ ಬೇರೆ ಕೆಲ್ಸ ಇಲ್ವಾ? ಬರೀ ಉಪ್ಪಿಟ್ಟು ಸೀರೆ ತಿನ್ಕೊಂಡು ಊರ್ ಕಡೆನೆ ಇರ್ತಾನಂತ? ನೀನ್ ಮಾತಾಡ್ತಿರೋದ್ ನೋಡೆ, ಆಫೀಸ್ ಕೆಲ್ಸ ಅಲ್ಲ, ನಿನ್ ತಲೆ ಮೇಲೆ ವಯಸ್ಸಿರೋ ಹಂಗ್ ಮಾತಾಡ್ತಾ ಇದೀಯ. ಅಷ್ಟು ದೊಡ್ಡ ಕೆಲ್ಸ ಏನೇ ನಿಂದು?
ಅಯ್ಯೋ ಏನ್ ಮಾಡೋದಮ್ಮ, ಎಲ್ಲಾ ತಪ್ಪನ್ನು ನನ್ ಮೇಲೆ ಹಾಕ್ತಾಳೆ ಆ ಲೇಡಿ ಬಾಸು. ಅವಳು ಭಯೋವಾಗೆಲ್ಲ ನಾನ್ ಮಾಡೋ ಕೆಲಸ ಏನೋ ದೊಡ್ಡದು ಅನ್ನೋ ತರ ಫೀಲ್ ಆಗುತ್ತೆ. ನಾನ್ ಮಾಡೋ ಚಿಕ್ಕ ತಪ್ಪಿಗೆ ಇಡೀ ಜಗತ್ತೇ ಮುಳುಗೋಗಿರ ತರ ಬೈತಾಳೆ. ಇನ್ನ ನಾನ್ ಮಾಡೋ ಕೆಲಸ ದೊಡ್ಡದೇ ಅಲ್ವಾ? ಹೀರೆ ಅಜ್ಜಿ ಮಾತಾಡ್ತಾರಂತೆ. ಬಿಂದು. ಏನಜ್ಜಿ? ಅಲ್ಲಿ ನಿಮ್ಮ ಅಕ್ಕ ಇದ್ದಾಳೇನೆ? ಯಾಕಜ್ಜಿ, ಅಕ್ಕನ್ ಕರಿಬೇಕಾ ಅಥವಾ ಇಲ್ಲಿ ಇರ್ಬೇಡ ಅಂತ ಹೇಳ್ಬೇಕಾ? ಏನು ಹೇಳೋದ್ ಬೇಡ, ಅವಳನ್ನ ನೀನ್ ಇಲ್ಲಿ ಕರ್ಕೊಂಡ್ ಬರೋದ್ ಬೇಡ. ಅವಳೇನ್ ಬರ್ಬೇಕಾದ ಅವಶ್ಯಕತೆ ಇಲ್ಲ. ಏನಜ್ಜಿ, ನೀನು ಊರಿಗೆ ಬಂದ್ ಎಷ್ಟು ದಿನ ಆಯ್ತು? ಅಪ್ಪ ಹೋದ್ಮೇಲೆ ಒಂದ್ಸಲನೂ ಬಂದಿಲ್ಲ, ಬರ್ಬೇಡ ಅಂತ ಹೇಳ್ತಿದ್ಯಲ್ಲ. ಅವಳಿಗೂ ಮನೆಗ್ ಬರ್ಬೇಕು ಅಂತ ಅನ್ಸಲ್ವಾ? ಏನಜ್ಜಿ ಮಾತಾಡ್ತೀಯ? ಅವಳು ಬಂದ ಏನೇ ಮಾಡ್ತಾಳೆ ಇಲ್ಲಿ? ಏನಿದೆ ಇಲ್ಲ ಅವಳಿಗೆ? ಹುಟ್ಟಿರೋ ಮನೆ ಇಲ್ಲ, ಹೆತ್ತ ತಾಯಿ ಇಲ್ಲ, ಬೆಳೆಸಿರೋ ಅಪ್ಪ ಇಲ್ಲ, ಮತ್ತೆ ಯಾರಿದ್ದಾರೆ ಇಲ್ಲಿ ಅಂತ ಬರ್ತಾಳೆ? ಈ ಮನೆ ಮತ್ತ ನಾಲ್ಕು ಕುಂಟೆ ಜಮೀನು ನಂದು, ಅವಳದು ಅಂತ ಇಲ್ಲಿ ಏನು ಇಲ್ಲ, ನೆನ್ಪಿರ್ಲಿ. ಮತ್ತೆ ಬರ್ತಾಳೆ ಅವಳು? ನೀನ್ ಹೇಳು ಅವಳಿಗೆ. ಅವಳ ಅಮ್ಮ ಇಲ್ಲ, ಅಪ್ಪ ಹೋಗಾಗಿದೆ ಇಲ್ಲ, ಅವಳಿಗೆ ಏನೇ ಕೆಲ್ಸ, ಇಲ್ಲಿಗೆ ಅವಳು ಯಾಕೆ ಬರ್ತಾಳೆ? ಅದೆಲ್ಲ ಇರ್ಲಿ, ಯಾಕೆ ಕೋಪ ಮಾಡ್ಕೋತೀಯ? ನಮ್ಮಿಬ್ರು ಬಿಲ್ಡಪ್ ಡೈಲಾಗ್ ಇದ್ದೇ ಇರುತ್ತೆ, ಆದ್ರೆ ಇವತ್ತು ನಾರ್ಮಲ್ ಆಗಿ ಮಾತಾಡೋಣ. ಏನ್ ಗೊತ್ತಾ, ನಾನು ನನಗೊಂದು ಸರ್ಪ್ರೈಸ್ ಡಿಸಿಷನ್ ತಗೊಂಡಿದ್ದೀನಿ. ಏನ್ ಡಿಸಿಷನ್ ಆಗಿರ್ಬೋದು ಗೆಸ್ ಮಾಡು ನೋಡೋಣ. ಏನು ಎಂ ಡಿ ಗಿಂಡಿ ಅನ್ನೋದನ್ನೆಲ್ಲ ಬಿಟ್ಟು ಗಂಡ ಮನೆ ಅಂತ ಮನೇಲಿ ಕುತ್ಕೊಳ್ಳೋ ಡಿಸಿಷನ್ ಮಾಡಿದ್ಯಾ? ಅದು ಬಿಟ್ಟರೆ ಬೇರೆ ಏನು ಸರ್ಪ್ರೈಸ್ ಆಗಲ್ಲ ನನಗೆ. ನಾನು ಎಂ ಡಿ ಪಟ್ಟ ಬಿಡ್ಲಿ ಅಂತ ನಿಂಗೆ ತುಂಬ ಆಸೆ ಇರ್ಬೇಕಲ್ವಾ? ಅದಲ್ಲ, ಬೇರೆ ವಿಷಯ, ಬಟ್ ನಿನಗೆ ಸರ್ಪ್ರೈಸ್ ಆಗೋದಂತೂ ಗ್ಯಾರಂಟಿ. ಗೆಸ್ ಮಾಡು. ನನಗೆ ಇಂಟ್ರೆಸ್ಟ್ ಇಲ್ಲ, ಹೋಗಮ್ಮ. ಏನಾದರೂ ಹೇಳೋದಿದ್ರೆ ಬೇಗ ಹೇಳು, ಇಲ್ಲಾಂದ್ರೆ ನಾನು ಹೊರಟ. ಹೇಳ್ತೀನಿ ಹೇಳ್ತೀನಿ. ನೀನು ಹೀರೋ ಹುಡುಗಿ ಯಾರು ಅಂತ ಹೇಳೋ ಟೈಮ್ ಬಂದಿದೆ. ಹೆಸರು ಹೇಳ. ಮೊದ್ಲು ನಿನಗೆ ಗೊತ್ತಾಗದೆ ಒದ್ದಾಡ್ತಿದ್ಯಾ? ಮೊದಲು ಕರೆಕ್ಟಾಗಿ ನೀನು ತಿಳ್ಕೊ, ಆಮೇಲೆ ನನಗೆ ಹೇಳುವಂತೆ. ಏ ಇಲ್ಲ, ನಿಜವಾಗ್ಲೂ ನಂಗೆ ಗೊತ್ತಿದೆ, ತುಂಬ ದೊಡ್ಡ ಸರ್ಪ್ರೈಸ್. ಎಷ್ಟು ದೊಡ್ಡ ಶಾಕ್ ಆಗುತ್ತೆ ಅಂದರೆ ನಿಮಗೆ. ಅಯ್ಯೋ ಹೇಗೆ ಹೇಳಿ, ಆ ಸರ್ಪ್ರೈಸ್ ನನ್ನ ಹತ್ರ ಇಟ್ಕೊಳಕ್ಕೆ ಆಗ್ತಾನೆ ಇಲ್ಲ. ಯಾರಿಗಾದರೂ ಹೇಳಬೇಕು, ಯಾರ್ಯಾರಿಗೂ ಯಾಕೆ ಹೇಳಿ, ನಿನಗೆ ಹೇಳ್ತೀನಿ. ಇದೊಂದು ವಿಷಯ ಇಟ್ಕೊಂಡು ನನ್ನನ್ನು ಆಟ ಆಡಿಸ್ಬಹುದು ಅಂತಲ್ವಾ? ಎಷ್ಟು ಸಾರಿ ಹೇಳಿದ್ನೇ ಹೇಳಿ ನನ್ನ ಯಾಮಾರ್ಥಕ್ಕೆ ಟ್ರೈ ಮಾಡ್ತೀಯಾ? ನಿಮ್ಮ ಬಿಲ್ಡಪ್ ಕೊಡೋ ರೀತಿ ನೋಡಿದ್ರೆ ನನಗೆ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಇದು ಬಿಟ್ಟಾಕು, ಏನಾದರೂ ಹೊಸ ಐಡಿಯಾ ಟ್ರೈ ಮಾಡು. ಎಲ್ಲಿಗೆ ಹೊರಟಿದ್ಯಾ? ಅದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ, ಆದರೆ ಹೇಳಿದ್ರೆ ನಿಮಗೆ ಸ್ವಲ್ಪ ಹೊಟ್ಟೆ ಉರಿ ಆಗುತ್ತೆ, ಹಾಗಾಗಿ ಹೇಳ್ತೀನಿ. ನನ್ನ ಭುವಿ ಮನೆಗೆ ಹೋಗ್ತಾ ಇದ್ದೀನಿ. ಆ ಹುಡುಗಿ ಹೆಸರು ಹೇಳಿದ್ರೆ ಅದೇ ಹೊಟ್ಟೆ ಉರಿ ನಿನಗಾಗತ್ತೆ. ನನ್ನ ಸೊಸೆ ಇವತ್ತು ಹಸರ್ಪೇಟೆಗೆ ಹೋಗ್ತಿದ್ದಾಳೆ. ಹ್ಮ್, ಹದಿನೈದು ದಿನದಲ್ಲಿ ಎರಡನೇ ಸಲ ಹೋಗ್ತಿದ್ದಾರೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ, ಚಿಕ್ಕ ಮಕ್ಕಳು ಹಠ ಮಾಡ್ದಾಗ ಅನ್ಸುತ್ತೆ ಅದು. ಅವಾಗ ಬರುವಾಗ್ಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕಿತ್ತು ತಾನೇ? ಅಜ್ಜಿಗೆ ಒಂದ್ಸಲ, ಬಿಂದುಗೆ ಒಂದ್ಸಲ ಅಂತ ಪದೇ ಪದೇ ಹೋಗ್ತಾರ ಅವರು. ಲಾಸ್ಟ್ ಟೈಮ್ ಹೋದಾಗ್ಲೇ ಬಿಂದು ಕರ್ಕೊಂಡು ಹೋಗೋದಿತ್ತಲ್ಲ, ಲಾಸ್ಟ್ ಟೈಮ್ ಬರುವಾಗ ಒಂದಷ್ಟು ಜಾತಕನ ತಗೊಂಡ್ಬಂದಿದ್ರು. ನನ್ನ ಸೊಸೆನ ಹಸರ್ಪೇಟೆಗೆ ಬಸ್ಸಲ್ಲಿ ಕಳಿಸ್ತಿದ್ಯಲ್ಲ ನೀನು, ಅದ್ರ ಬಗ್ಗೆ ಏನು ಹೇಳ್ತಿಲ್ಲ ನೀನು? ಹಾಗಿದ್ರೆ ನನಗೆ ಡ್ರೈವ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ಯಾ? ಮೊದಲೇ ಹೇಳ್ದಲ್ವಾ ಮಾಮ, ನಾನೇ ಹೋಗ್ತಿದ್ದೆ. ಈಗಲೇನು ಟೈಮ್ ಇದೆ ಬಿಡು, ಬಸ್ ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ತೇನೆ. ಬೇಡ ಬೇಡ, ಆ ಸ್ಟೆಂಟೆಲ್ಲ ನೀನು ಮಾಡೋದು ಬೇಡ. ಆ ಸರಿ ಏನೋ ಭುವಿಗೆ ಎಮರ್ಜೆನ್ಸಿ ಇತ್ತು, ದಾರಿಲಿ ಕಳ್ಳರು ಗಂಟು ಬಿದ್ರು, ಆಗ ನೀನು ಹೋಗಿದ್ದು ಸರಿ ಇತ್ತು. ಇವತ್ತೆಲ್ಲ ನೀನು ರಾತ್ರಿ ಡ್ರೈವ್ ಮಾಡ್ಕೊಂಡು ಹೋಗೋದು ಬೇಡ. ನಾನು ಹಿಂದಿನ ಸಾರಿ ಕಳಿಸ್ಕೊಟ್ಟಿದ್ನಲ್ಲ ಒಬ್ಬ ಒಳ್ಳೆ ಡ್ರೈವರು ಗಾಡಿನ,
ಹಾಗೆ ಮಾಡಿ ಕಳಿಸ್ಬೋದಲ್ವಾ? ಹೌದಾ? ನಾನು ಹೋಗಿ ಬರೋಣ ಅನ್ಕೊಂಡೆ. ಇವಾಗ ಇದನ್ನು ಹೇಳದೇ ಇದ್ದಿದ್ರೆ ನಿನಗೆ ನೆನಪಿರ್ತಿರ್ಲಿಲ್ಲ. ನಾನು ಹೇಳಿದ್ದಕ್ಕೆ ನೀನು ಹೋಗ್ತೀನಿ ಅಂತ ಕುಣಿತಿದ್ದೀಯ. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಒಂದೇ ಕಡೆ ಆಗ್ತಿದೆ ನೋಡು. ಯಾಕೆ ಬೈತಿದ್ಯಾ ಅಮ್ಮಮ್ಮ? ನಂಗೆ ನೆನಪಿತ್ತು. ಇದನ್ನೆಲ್ಲ ಹೇಳೋದಕ್ಕೆ ನಾನು ತುಂಬ ದಿನ ಇರಲ್ಲ ಹರ್ಷಾ.